ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳ್ರಿ. ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರು ತಾಲೂಕು ಅಂತೆ. ನಾವು ಮೊದಲ ಗೋಣಿ ಚೀಲದ ವ್ಯಾಪಾರ ಮಾಡ್ತಿದ್ವಿ. ಆಮೇಲೆ ನಮ್ಮ ಹೆಣ್ಮಕ್ಳು ಎನ್ ಜಿ ಒದಲ್ಲಿ ಕೆಲಸ ಮಾಡ್ತಾರೆ. ಅವರು ಒಂದು ಏನೈತಿ ಜೆರಾಕ್ಸ್ ಮಿಷಿನ್ ತೊಗೊಂಡಿದ್ರು. ಅವ್ರಿಗೊಂದು ಜೆರಾಕ್ಸ್ ಮಿಷಿನ್ ಆಫರ್ನಲ್ಲಿ ಬಂದಿತ್ತು. ಆಮೇಲೆ ಅದು ಚೆನ್ನಾಗಿ ನಡೀತಿತ್ತು ಮನೆಯಲ್ಲಿ. ಆಮೇಲೆ ಏನೈತಿ ಅದೇ ಪರಿಚಯದಿಂದ ಇದು ಒಂದು ಸ್ಕೀಮ್ ಇತ್ತು ನಮ್ಮ ಹ್ಯಾಂಡಿಕ್ಯಾಪ್ ಇದರಲ್ಲಿ ಒಂದು ಸ್ಕೀಮ್ ಇತ್ತು ಸರ್. ಆ ಸ್ಕೀಮಿಗೆ ನಾವು ಹಾಕಿದ್ದೀವಿ, ಅದು ಅಪ್ರೂವಲ್ ಆಯಿತು. ಆಮೇಲೆ ನಮ್ಮದು ಬಿಸಿನೆಸ್ ಲಾಸ್ನಲ್ಲಿ ಇತ್ತು ರೀ, ನಮ್ಮದು ಓನ್ ಮಾಡೋ ಬಿಸಿನೆಸ್ನಲ್ಲಿ ಲಾಸ್ ಇತ್ತು. ಆಮೇಲೆ ನಾವು ಈ ಬಿಸಿನೆಸ್ಗೆ ಬಂದಿವಿ. ಈ ಬಿಸಿನೆಸ್ನಿಂದ ನಮಗೆ ಒಳ್ಳೇದಾಗಿದೆ, ಚೆನ್ನಾಗಾಗಿದೆ, ಪರವಾಗಿಲ್ಲ. ಆಮೇಲೆ ಡೈಲಿ ಒಂದು 10-15 ಕೆ ಜಿ ಖಾರ ರೆಡಿ ಮಾಡ್ತೀವಿ ಮಿಷಿನಲ್ಲಿ. 50 ರೂಪಾಯಿ ಕೆ ಜಿ ಹಂಗೆ 1,000-1,200 ರೂಪಾಯಿ ಇದರಲ್ಲಿ ದುಡಿತೀವಿ. ಆಮೇಲೆ ಓನು ನಾವು ಮಾರ್ಕೆಟ್ನು ಮಾಡ್ತೀವಿ, ರೆಡಿ ಮಾಡಿ ಓನ್ ಮಾರ್ಕೆಟ್ನು ಮಾಡ್ತೀವಿ ಸರ್.